ಇಂದಿನ ವಿಷಯ ಮೈಗ್ರೇನ್ ಅರ್ಧ ತಲೆನೋವು. ಹಿಂದಿನ ಸಂಚಿಕೆನಲ್ಲಿ ಕೂಡ ನಾವು ತಲೆನೋವಿನ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟು ಅದರಲ್ಲಿ ಯಾವ ರೀತಿ ಆಹಾರ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಈಗ ಕೂಡ ಮತ್ತಷ್ಟು ನಿಮಗೆ ಈ ಅರ್ಧ ತಲೆನೋವು ಅಥವಾ ಮೈಗ್ರೇನ್ ಬಗ್ಗೆ ತಿಳಿಸ್ಕೊಡ್ತೀವಿ. ಮೈಗ್ರೇನ್ ಅನ್ನುವಂಥದ್ದಕ್ಕೆ ಆಯುರ್ವೇದದಲ್ಲಿ ಸೂರ್ಯಾವರ್ತ, ಅರ್ಧಾವಭೇದಕ ಇದು ಎರಡಕ್ಕೂ ಕಂಪೇರ್ ಮಾಡ್ತಾರೆ. ಸೂರ್ಯಾವರ್ತ ಅಂತಂದ್ರೆ ಸೂರ್ಯನ ಹಾಗೆ ಹೇಗೆ ಸೂರ್ಯ ನಿಧಾನವಾಗಿ ರೈಸ್ ಆಗ್ತಾ ಹೋಗಿ ಮಧ್ಯಾಹ್ನದ ಅಷ್ಟರಲ್ಲಿ ಪೀಕ್ಗೆ ಹೋಗ್ತಾನೆ, ನೆತ್ತಿಗೆ ಸೂರ್ಯ ಬರುತ್ತೆ ಅಂತಾರಲ್ಲ, ಅದೇ ರೀತಿ ಮೈಗ್ರೇನ್ ಅನ್ನುವಂಥದ್ದು ತಲೆನೋವು ಶುರುವಾದಾಗ ಸ್ವಲ್ಪ ಶುರುವಾಗಿ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಅದೇ ರೀತಿ ಹೇಗೆ ಸಂಜೆ ಸೂರ್ಯ ಮುಳುಗ್ತಾ ಹೋಗ್ತಾನೆ ಹಾಗೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಒಂದು ದಿನ ಅಂತಲ್ಲ, ಪೂರ್ತಿಯಾಗಿ ಎಷ್ಟು ದಿನ ಇರುತ್ತೆ ಆ ಹೋಗುವಂಥ ರೈಸ್ ಏನಿರುತ್ತೆ ಪೀಕ್ಗೆ ಹೋಗಿ ಕಡಿಮೆ ಆಗುತ್ತೆ. ಅದೇ ರೀತಿ ಅಟ್ಯಾಕ್ ಕೂಡ ಅಷ್ಟೇ, ಎಪಿಸೋಡ್ಸ್ ಕೂಡ ಅಷ್ಟೇ. ಮೊದಲು ವಾರಕ್ಕೆ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಬರ್ತಿದ್ರೆ ಕ್ರಮೇಣ ಹೋಗ್ತಾ ಹೋಗ್ತಾ ಪ್ರತಿ ದಿನ ಬರೋದಕ್ಕೂ ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇರುವಂತಹ ಅರ್ಧಾವಭೇದಕ ಅಥವಾ ಸೂರ್ಯಾವರ್ತ ಅಥವಾ ಈ ಮೈಗ್ರೇನ್ ತಲೆನೋವನ್ನ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿ ಉಳಿಯೋಗುತ್ತೆ. ಈ ಮೈಗ್ರೇನ್ ಅನ್ನುವಂಥದ್ದು ಸಾಕಷ್ಟು ಜನ, ಇದು ನಮ್ಮ ಜೀವನ ಪೂರ್ತಿ ನಾವು ಅನುಭವಿಸುವಂಥದ್ದು, ಇದಕ್ಕೆ ಯಾವುದೇ ರೀತಿ ಪರಿಹಾರ ಇಲ್ಲ, ಒಂದು ಮಾತ್ರೆ ತಗೋತಾ ಇರಬೇಕು, ಇಲ್ಲ ಅಂತಂದರೆ ಡಾಕ್ಟರ್ ಹತ್ರ ಪದೇ ಪದೇ ವಿಸಿಟ್ ಮಾಡಬೇಕು, ಇಲ್ಲ ಕೆಲವೊಂದು ಇಂಜೆಕ್ಷನ್ಸ್ ಬರುತ್ತೆ ಅದನ್ನು ತಗೋಬೇಕು, ಅದೇ ರೀತಿ ಅಂದ್ಕೋತಾ ಹೋಗ್ತಾರೆ ಹೊರತು ಮೈಗ್ರೇನ್ಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಎಷ್ಟೋ ಜನ ಮಾಡಿರೋದೇ ಇಲ್ಲ. 10-12 ಅಥವಾ ಒಂದು 20-25 ವರ್ಷದಿಂದ ಮೈಗ್ರೇನ್ ಅನುಭವಿಸ್ತಿದ್ರೂ ಕೂಡ ನಿಮ್ಮ ಆಹಾರ ವಿಹಾರನ ಸರಿ ಮಾಡಿಕೊಂಡು ಆಯುರ್ವೇದ ಔಷಧಿ ತಗೋತಾ ಹೋದರೆ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಪೂರ್ತಿಯಾಗಿ ಅದನ್ನು ನೀವು ಸರಿ ಮಾಡ್ಬೋದು. ಹೀಗೆ ಬಹಳಷ್ಟು ಮಂದಿ ಕೇಳೋದೇನು ಅಂತಂದರೆ, ನನಗೆ ಮೈಗ್ರೇನ್ ಇದೆಯಾ ಅಥವಾ ಬೇರೆ ತಲೆನೋವು ಹೇಗೆ ಗೊತ್ತಾಗುತ್ತೆ ಅಂತ. ಸೊ ಈಗ ಮೈಗ್ರೇನ್ ಅಂತಂದರೆ ಕಾಮನ್ ಆಗಿ ಯಾವ ಥರ ಇರುತ್ತೆ ಅಂದರೆ ಥ್ರೋಬಿಂಗ್ ಪೈನ್ ಅಂತ ಹೇಳ್ತೀವಿ, ಅದೇ ಅರ್ಧ ತಲೆನೋವು ಅಂದಾಗೆ ಒಂದು ಸೈಡು ತಲೆನೋವು ಸಿಕ್ಕಾಪಟ್ಟೆ ಬರುತ್ತೆ. ಆ ತಲೆನೋವು ಬಂದು ಏನಾಗುತ್ತೆ ಅಂತಂದರೆ, ಸ್ವಲ್ಪ ಹೊತ್ತಾದ ಮೇಲೆ ಫುಲ್ ಒಂದು ಸೈಡ್ ನೆಕ್ಕಿಂದ ಹಿಡಿದು ಭುಜದವರೆಗೂ ತುಂಬ ನೋವು ಬರ್ತಾ ಹೋಗುತ್ತೆ, ಇದನ್ನೇ ಮೈಗ್ರೇನ್ ಅಂತೀವಿ. ಮತ್ತೆ ಬೇರೆ ತಲೆನೋವು ಕಂಪೇರ್ ಮಾಡಿದ್ರೆ ಇದರಲ್ಲಿ ನಾಸಿಯಾ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಆ ಥರದ್ದು ಸ್ವಲ್ಪ ಹೊಟ್ಟೆ ಸಂಕಟ ಆಗ್ತಾ ಇರ್ತಕ್ಕಂಥದ್ದು, ಇಂಡೈಜೆಷನ್ ಆಗಿರ್ತಕ್ಕಂಥ ಫೀಲಿಂಗ್ ಇದರಲ್ಲಿ ಜಾಸ್ತಿ ಇರುತ್ತೆ. ಇದೇ ಮೈಗ್ರೇನ್ಗೂ ಮತ್ತೆ ಬೇರೆ ತಲೆನೋವುಗೂ ಇರ್ತಕ್ಕಂಥ ವ್ಯತ್ಯಾಸ. ಹಾಗೆ ಮೈಗ್ರೇನ್ ನನಗೆ ಬರದೇ ಇರೋಗೆ ಹೇಗೆ ತಡಿಬೋದು ಅಂತಂದರೆ, ಕೆಲವೊಂದು ಪ್ರೀ ಸಿಂಪ್ಟಮ್ಸ್ ಅಂತ ಹೇಳ್ತೀನಿ, ನೀವು ಅದನ್ನು ನೋಟ್ ಮಾಡಿಕೊಂಡ್ರೆ ಆ ಪ್ರೀ ಸಿಂಪ್ಟಮ್ಸಲ್ಲೇ ನೀವು ನಿಮ್ಮ ಬಾಡಿನ ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತ ಈ ಮೈಗ್ರೇನ್ ಬರದೇ ಇರೋ ಹಾಗೆ ನೀವು ತಡಿಬೋದು. ಯಾವುದಪ್ಪ ಈ ಸಿಂಪ್ಟಮ್ಸ್ಗಳು ಅಂತಂದರೆ, ಒಂದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಸರಿಯಾಗಿ ನಿಮ್ಮದು ಬೌವೆಲ್ ಮೂಮೆಂಟ್ ಆಗದೇ ಇರತಕ್ಕಂಥದ್ದು, ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಅಥವಾ ಒಂದಷ್ಟು ವಾಕಿಂಗ್ ಎಲ್ಲ ಹೋಗಿ ಬಂದು ಅಥವಾ ಟೀ ಕಾಫಿ ಅದನ್ನು ಕುಡಿದು, ಇಲ್ಲ ಕೆಲವರು ಎಷ್ಟೋ ಸಲ ಲ್ಯಾಕ್ಸಿಟಿವ್ ತಗೊಳ್ಳೋದು ಇದೆ, ರಾತ್ರಿ ಮಾತ್ರ ತಗೊಂಡು ಮಲಗಿದ್ರೆ ಮಾತ್ರ ಬೆಳಿಗ್ಗೆ ಮೋಷನ್ ಹೋಗುತ್ತೆ ಅನ್ನೋರು ಸಮೇತ ಇದ್ದಾರೆ. ಸೊ ಈ ಥರದ್ದು ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ರೆ ಅದನ್ನೇ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಈಗ ಇದ್ರೆ ನೀವು ಇಮ್ಮಿಡಿಯೇಟಾಗಿ ಸರಿ ಮಾಡಿಕೊಂಡ್ರೆ ಮುಂದೆ ಮೈಗ್ರೇನ್ ಬರದೇ ಇರೋ ಹಾಗೆ ತಡಿಬೋದು. ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಏನು ಅಂದರೆ ಪ್ರಾಪರಾಗಿ ನಿದ್ರೆ ಬರದೇ ಇರೋದು. ಎಷ್ಟೋ ಜನ ಬೇಗ ಮಲಗಿದ್ರು ಕೂಡ ಏನಾಗುತ್ತೆ ಅಂದರೆ 1 ಗಂಟೆ 2 ಗಂಟೆ ಈ ಥರ ಮಿಡ್ನೈಟಲ್ಲಿ ಎಚ್ಚರ ಆಗ್ಬಿಡುತ್ತೆ. ಆಯುರ್ವೇದದ ಪ್ರಕಾರ ಹೇಳೋದಾದರೆ ಮಧ್ಯರಾತ್ರಿ ಅಂದರೆ ಬೆಳಿಗ್ಗೆ ಮುಂಚೆ 2 ಗಂಟೆಯಿಂದ 6 ಗಂಟೆವರೆಗೂ ವಾತಕಾಲ ಅಂತ ಹೇಳ್ತೀವಿ. ಈ ವಾತಕಾಲದಲ್ಲಿ ನೀವು ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂತಂದ್ರೆ, ಅಂದರೆ 1 ಗಂಟೆ 2 ಗಂಟೆ ಆ ಥರ ಮಿಡ್ನೈಟ್ ಎಚ್ಚರ ಆಗಿ ನಿಮಗೆ ನಿದ್ರೆ ಸರಿಯಾಗಿ ಆಗ್ತಿಲ್ಲ ಅಂತಂದರೆ, ಅದು ಕೂಡ ಮೈಗ್ರೇನ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಎಲ್ಲ ಪ್ರೀರಾಮ್ಸ್ ಏನು ಆರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಸಿಂಪ್ಟಮ್ಸ್ ಏನಿದೆ ಇದನ್ನು ನೀವು ನೋಟ್ ಮಾಡಿಕೊಂಡು ಅದಕ್ಕೆ ಪರಿಹಾರನ ಕಂಡುಕೊಂಡ್ರೆ ಖಂಡಿತ ಮುಂದೆ ಮೈಗ್ರೇನ್ ಬರದೇ ಇರೋ ಹಾಗೆ ನೀವು ತಡಿಬೋದು. ಸೊ ಇವತ್ತಿನ ದಿನ ಮೈಗ್ರೇನ್ ರಿಲೇಟೆಡ್ ಒಂದು ರೆಸಿಪಿ ಮಾಡಿ ತೋರಿಸೋಣ. ಮೈಗ್ರೇನ್ ಅನ್ನೋ ತಲೆನೋವು ಕಾಣಿಸ್ಕೊಂಡಾಗ ಸಿಕ್ಕಾಪಟ್ಟೆ ತಲೆನೋವಿರುತ್ತೆ. ಒಂದು ಶಬ್ದ ಕೇಳೋಕ್ಕಾಗೋದಿಲ್ಲ ಅಥವಾ ಒಂದು ಲೈಟನ್ನು ನೋಡೋಕ್ಕಾಗೋದಿಲ್ಲ, ಏನೂ ಬೇಡ ಯಾರು ಬೇಡ ಅನ್ನೋ ಲೆವೆಲ್ಗೆ ಹೋಗಿ ಏನು ತಿನ್ನಬೇಕು ಏನು ಮಾಡಬೇಕು ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಒಂದು ಸಿಂಪಲ್ ರೆಸಿಪಿ ಇದೆ. ನಿಮಗೆ ಯಾವಾಗ ಈ ಮೈಗ್ರೇನ್ ತಲೆನೋವು ಶುರುವಾಗುತ್ತೆ ಆಗ 2-2 ನಿಮಿಷ ನೀವು ಅಡುಗೆ ಮನೆಗೆ ಹೋಗಿ ಇದನ್ನು ಮಾಡಿ ತಂದು ನಿಧಾನವಾಗಿ ಕುಡೀರಿ, ನಿಮ್ಮ ಆ ಮೈಗ್ರೇನ್ ಲಕ್ಷಣ ಏನಿದೆ ಆ ತಲೆನೋವಿನ ಲಕ್ಷಣ ನಿಮಗೆ ಕ್ರಮೇಣ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಯಾವುದು ಅದು ಅನ್ನೋದಾದರೆ, ಹಿಂಗು ಮತ್ತು ತುಪ್ಪ ಹಾಕಿ ಮಾಡಿರುವಂತಹ ಒಂದು ನೀರು. ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಹಿಂಗು ನೀರು ಬೇಕಾಗಿರುವ ಸಾಮಗ್ರಿಗಳು ಹಿಂಗು, ತುಪ್ಪ. ಒಂದು ಸಣ್ಣ ಪಾತ್ರೆಯಲ್ಲಿ 1/2 ಚಮಚದಷ್ಟು ತುಪ್ಪನ ನಾವಿದಕ್ಕೆ ಹಾಕೋಬೇಕು.
ಆ ತುಪ್ಪ ಕರಗ್ತಾ ಇದ್ದ ಹಾಗೇನೆ ಒಂದು ಎರಡು ಚಿಟಿಕೆ ಅಷ್ಟು ಹಿಂಗುನ ನಾವು ಅದಕ್ಕೆ ಹಾಕಬೇಕು. ಹೇಗೆ ಸಾಸಿವೆ ತುಪ್ಪ ಅಥವಾ ಎಣ್ಣೆನಲ್ಲಿ ಸಿಡಿಯುತ್ತೆ ಹಾಗೆ ಹಿಂಗು ಕೂಡ ಫ್ರೈ ಆಗುತ್ತೆ. ಹೀಗೆ ಚೆನ್ನಾಗಿ ಫ್ರೈ ಆಗಿರುವಂಥ ಈ ಹಿಂಗುಗೆ ಒಂದು ಲೋಟ ಅಷ್ಟು ನೀರನ್ನ ನಿಧಾನವಾಗಿ ಹಾಕಬೇಕು. ಸಣ್ಣ ಉರಿನಲ್ಲಿ ನೀರು ಬಿಸಿ ಆಗೋದಕ್ಕೆ ಬಿಡಿ. ಆ ನೀರು ಬಿಸಿ ಆದ್ಮೇಲೆ ನಾವದನ್ನು ಬಗ್ಗಿಸ್ಕೊಂಡು ಅದು ಬೆಚ್ಚಗಿರುವಾಗಲೇ ನಾವದನ್ನು ಸ್ವಲ್ಪ ಸ್ವಲ್ಪ ಕುಡಿಯಬೇಕು. ಒಂದೇ ಸಲ ಕುಡಿಯೋದು ಬೇಡ, ಯಾಕಂದರೆ ಇಲ್ಲಿ ಡೈಜೆಷನ್ ಅನ್ನೋದು ಆಗೋದು ತುಂಬ ಮುಖ್ಯ. ಸೊ ನಾಲ್ಗೆಗೆ ನಾವು ಸಿಪ್ ಬೈ ಸಿಪ್ ಅಂತ ಏನು ಹೇಳ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ದರೆ ಒಳಗಡೆ ಪೂರ್ತಿಯಾಗಿ ಡೈಜೆಷನ್ ಆಗ್ತಾ ಬಂದು ಆ ತಲೆನೋವಿನ ಏನಿದೆ ಅದರ ಎಫೆಕ್ಟ್ ಏನಿದೆ ಆ ಇಂಟೆನ್ಸಿಟಿ ಏನಿದೆ ಆ ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ ನೀರು ಒಂದು ಆಹಾರ ಅನ್ನೋದನ್ನು. ಸೊ ಬೇರೆ ಆಹಾರನ ಯಾವ ಥರ ನಾವು ತುತ್ತು ತುತ್ತು ತಿಂತೀವಿ, ಸೊ ಅದೇ ಥರ ನೀರನ್ನು ಸಮೇತ ನಾವು ಸಿಪ್ ಬೈ ಸಿಪ್ ಕುಡಿಬೇಕಾಗತ್ತೆ. ಹಾಗೆ ಬೇರೆ ಆಹಾರನ ಯಾವ ಥರ ಬಾಯ್ಲ್ ಮಾಡಿ ಕುಕ್ ಮಾಡಿ ನಾವು ಸೇವಿಸ್ತೀವಿ, ಅದೇ ಥರ ನೀರನ್ನು ಸಮೇತ ನಾವು ಬಿಸಿ ಮಾಡಿ ಕುದಿಸಿ ಕುಡಿಯೋದ್ರಿಂದ ಅದು ಜೀರ್ಣಶಕ್ತಿನೂ ಚೆನ್ನಾಗಾಗತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಈ ಕುದಿತಾ ಇರೋ ನೀರನ್ನು ನಾವು ಸ್ಟವ್ ಆಫ್ ಮಾಡಿ ಒಂದು ಲೋಟಕ್ಕೆ ನಿಧಾನವಾಗಿ ಬಗ್ಗಿಸ್ಕೊಳ್ಳೋಣ. ಈ ತುಪ್ಪ ಹಿಂಗು ಇದನ್ನು ಹಾಕಿರುವಂಥ ನೀರನ್ನು ಕುಡಿಯೋದ್ರಿಂದ ಈ ಮೈಗ್ರೇನ್ ತಲೆನೋವಿನ ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.